ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಇಂದಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ದೊಡ್ಡನಕುಂದಿ ಊರಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಊರ ಹಬ್ಬ ಮಾಡ್ತಾರೆ, ಊರ ಹಬ್ಬದಲ್ಲಿ ಉತ್ಸವಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ದೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ವೀರಶೈವ ಕುಣಿತ, ಕರಗ ಉತ್ಸವ, ಒನಕೆ ಕುಣಿತ ಎಲ್ಲ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಕೊನೆಯ ವಿಡಿಯೋ. ಈ ಕೊನೆಯ ವಿಡಿಯೋದಲ್ಲಿ ದೊಡ್ಡನಕುಂದಿ ಗ್ರಾಮಗಳ ಹೆಣ್ಮಕ್ಳೆಲ್ಲ ಸೇರಿಕೊಂಡು ತಂಬಿಟ್ಟು ದೀಪ ಅಂತ ಮಾಡ್ತಾರೆ. ಆಯಿತಾ, ಅದು ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಪಾತ್ರೆಯಲ್ಲಿ ತಂಬಿಟ್ಟು ದೀಪವನ್ನು ಇಟ್ಕೊಂಡು ಮಲ್ಲಿಗೆ ಹೂವಿಂದ ಮಂಟಪ ಥರ ಅಲಂಕಾರ ಮಾಡಿಕೊಂಡು ಗ್ರಾಮ ದೇವತೆಗೆ ಎಲ್ಲರೂ ಸಾಲಾಗಿ ಆ ದೀಪಗಳನ್ನು ಕೈಲಿ ಹಿಡ್ಕೊಂಡು ಸಾಲಾಗಿ ಬರ್ತಾರೆ. ಬಂದುಬಿಟ್ಟು ದೇವರಿಗೆ ದೀಪವನ್ನು ತೋರಿಸ್ಬಿಟ್ಟು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಅವರವರ ಮನೆಗಳಿಗೆ ಹೋಗ್ತಾರೆ. ನೋಡೋಕ್ಕಂತೂ ತುಂಬ ಸುಂದರವಾಗಿರುತ್ತೆ. ಇದನ್ನು ನಿಮಗೆಲ್ಲ ಪರಿಚಯ ಮಾಡೋಣ, ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆಲ್ಲ ವಿಡಿಯೋ ಮುಖಾಂತರ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪ್ರಯತ್ನ. ಓಕೆನಾ, ಕೇವಲ 5 ನಿಮಿಷದ ವಿಡಿಯೋ ಮಾತ್ರ ಮಾಡಿರೋದು ನಾನು. ಯಾರು ಕೂಡ ಮಧ್ಯೆ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ಕೊನೆ ತನಕ ನೋಡಿ. ಇದ್ರ ಕ್ಲಿಪ್ ಏನಾದರೂ ಸಿಗ್ಬೋದಾ ಅಂತ ಎಷ್ಟು ದಿನ ವೇಟ್ ಮಾಡ್ತಾಯಿದ್ದೆ, ಸೊ ಸಿಕ್ಕಿಲ್ಲ. ನಾನು ಮಾಡಿರುವಂಥ ಕ್ಲಿಪ್ಪನ್ನು ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಉಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಇವಾಗ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ. ಓಕೆನಾ,
ಸ್ನೇಹಿತರೆ, ತಂಬಿಟ್ಟು ದೀಪದ ವಿಡಿಯೋ ನೋಡ್ಕೊಂಬಂದ್ರಿ. ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಸನ್ನು ಹಂಚ್ಕೊಳ್ಳಿ. ಓಕೆನಾ? ಇದು ತುಂಬ ಇದೆ ವಿಡಿಯೋ, ಬಟ್ ನಾನು ಮಾಡಿರೋದು ಕೇವಲ 5 ನಿಮಿಷಗಳ ವಿಡಿಯೋ ಮಾತ್ರ, ಟೈಮ್ ಸಿಕ್ಕಿಲ್ಲ. ಸೊ ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ, ನಿಮಗೆ ಚಿಕ್ಕದಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಓಕೆನಾ? ಸರಿ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.